हाय हेलो फ्रेंड्स एल्लरिगू कूड़ा नमस्ते इवत्तिन ओंदु वीडियोदल्ली स्टाफ सेलेक्षन कमीशन अथवा सिब्बंदी नेमकाति आयोगदिंद ओंदु नेमकातिगे संबंधपट्टंते माहिति बंदिदे एनप्पा अंत अंद्रे कंबाइन्ड ग्राजुएट लेवल एग्जामिनेशन अंत सीजीएल एग्जाम इदे इदर ओळगे खाली इरतक्कंत 7500 क्कू अधिक ओंदु हुद्देगळिगे अर्जिगळन्नु आह्वान माडलागिदे बृहत् नेमकाति अंत हेळबहुदु भारतद लेवलल्ली ई ओंदु नेमकाति नडेयता इदे तुंबा इंपार्टेंट इदु एल्लरू कूड अर्जिगळन्नु सल्लिसबहुदु यार यार अर्जिगळन्नु सल्लिसबहुदु अंत ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೈ ಲಿಂಕ್ ಅಂತ ಕೊಟ್ಟಿರ್ತೇನೆ ಎಲ್ಲರೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು 7500 ಕ್ಕೂ ಅಧಿಕ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿರತಕ್ಕಂತದ್ದು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಇಲ್ಲಿ 3/4/2023 ರಿಂದ 3/5/2023 ರವರೆಗೆ ನಿಮಗೆ ಟೈಮ್ ಇರುತ್ತೆ ಅಂದ್ರೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂಡ ಸಲ್ಲಿಸುವವರು ಎಲ್ಲರೂ ಆಸಕ್ತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತೆ ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಫೀ ಪೇ ಮಾಡೋದಕ್ಕೆ 3/5/2023 ಕೊನೆಯ ದಿನ ಮತ್ತೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಮುಖಾಂತರ ಮಾಡೋದಕ್ಕೆ 4ನೇ ತಾರೀಕು ಇದ್ದರೆ ನೆಕ್ಸ್ಟ್ ಇಲ್ಲಿ ಜನರೇಷನ್ ಆಫ್ಲೈನ್ ಚಾನೆಲ್ ಮೂಲಕ ಇಲ್ಲಿ 5ನೇ ತಾರೀಕು ನಿಮಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ನೋಡೋದಾದ್ರೆ ಜುಲೈ 2023 ರಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಯಾರು ಯಾರು ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಎಲ್ಲರೂ ಕೂಡ ಸಲ್ಲಿಸಬಹುದು ಈಗಾಗಲೇ ಹಿಂದಿನ ವರ್ಷ ಅಂದ್ರೆ 2021 ರಲ್ಲಿ 20,000 ಕ್ಕೂ ಅಧಿಕ ಒಂದು ಸಿಜಿಎಲ್ ಎಕ್ಸಾಮ್ ಗಳನ್ನು ಕೊಟ್ಟಿದ್ರು ಈಗ ಇನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೇ ಸ್ಕೇಲ್ ನೋಡೋದಾದ್ರೆ ಇಲ್ಲಿ ನೋಡಿ 47,000 ದಿಂದ 151,000 ವರೆಗೆ ಒಂದು ಪೇ ಸ್ಕೇಲ್ ಇದೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಗಳಿಗೆ 44 ರಿಂದ 142,000 ವರೆಗೆ ಇದೆ ಮತ್ತೆ ಇಲ್ಲಿ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದೆ ಇನ್ಸ್ಪೆಕ್ಟರ್ ಹುದ್ದೆಗಳು ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳು ಇಲ್ಲಿ ಗ್ರೂಪ್ ಸಿ ಗ್ರೂಪ್ ಬಿ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ ಯಾವ ಯಾವ ಒಂದು ಸ್ಪರ್ಧಾ ಮಿತ್ರರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಯಸುವವರು ಎಲ್ಲರೂ ಸಲ್ಲಿಸಬಹುದು ಇಲ್ಲಿ ನೋಡಿ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಯಸುವ ಒಂದು ಅಭ್ಯರ್ಥಿಗಳಿಗೆ ಯಾವ ಒಂದು ವಿದ್ಯಾರ್ಹತೆ ಇರಬೇಕು ಅಂತ ಅದಕ್ಕೂ ಮುಂಚೆ ವಯೋಮಿತಿ ನೋಡೋದಾದ್ರೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 18 ರಿಂದ 32 ವರ್ಷದವರೆಗೆ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಏಜ್ ಯಾವ ರೀತಿ ನೋಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗೆ 5 ವರ್ಷ ಓಬಿಸಿ ಅವರಿಗೆ 3 PWD 10 PWD OBC ಅವರಿಗೆ 13 PWD SC ST ಅವರಿಗೆ 15 ವರ್ಷ ಈ ರೀತಿಯಾಗಿ ನಿಮಗೆ ಏನು ವಯೋಮಿತಿ ಮೇಲೆ ಇಲ್ಲಿ ಸಡಿಲಿಕೆ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ನೋಡೋದಾದ್ರೆ ಇಲ್ಲಿ ನಿಮ್ಮ ಒಂದು ರೆಕಗ್ನೈಸ್ಡ್ ಬೋರ್ಡ್ ಇಂದ ರೆಕಗ್ನೈಸ್ಡ್ ಬೋರ್ಡ್ ಅಂತ ಅಂದ್ರೆ ಮಾನ್ಯ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಂತ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು 1/8/2023 ರವರೆಗೆ ಪದವಿಯನ್ನು ಸಲ್ಲಿಸಿರಬೇಕು ಇಲ್ಲಿ ನೋಡಿ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಗೆ ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಡಿಸೈರಬಲ್ ಕ್ವಾಲಿಫಿಕೇಶನ್ ಇದೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅವರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಲ್ಲ ಅಂತಂದ್ರೆ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟ್ ಅವರಿಗೆ ಬ್ಯಾಚುಲರ್ ಡಿಗ್ರಿ ಇದೆ ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇರತಕ್ಕಂಥದ್ದು ಅದರ ಪೋಸ್ಟಿಗೂ ಕೂಡ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಡಿಗ್ರಿ ಮುಗಿದಂಥ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಅಪ್ಲೈ ಲಿಂಕ್ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಹೋಗಿ ಸಲ್ಲಿಸಿ ಇಲ್ಲ ಅಂತಂದರೆ https://ssc.nic.in ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಫೀಸ್ ನೋಡೋದಾದರೆ ಫೀಸ್ಗೆ ಇಲ್ಲಿ 100 ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಫೀಸ್ ಇರುತ್ತೆ ಎಸ್ಸಿ ಎಸ್ಟಿ ಕ್ಯಾಟಗರಿ ಅವರಿಗೆ ಯಾವುದೇ ಅಂತ ಒಂದು ಫೀಸ್ ಇರೋದಿಲ್ಲ ಮತ್ತು ಬೇರೆ ಬೇರೆ ಎಕ್ಸಾಮಿನೇಷನ್ ರೀಜನನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಿ ರೀಜನನ್ನು ಹಾಕ್ಕೋಬೋದು ಯಾವ್ಯಾವ ಒಂದು ಈ ಎಕ್ಸಾಮಿನೇಷನ್ ರೀಜನಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತ ಮತ್ತು ಇಲ್ಲಿ ಸ್ಕೀಮ್ ಆಫ್ ಟೈರ್ ಒನ್ ಎಕ್ಸಾಮಿನೇಷನ್ ನೋಡಿ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ 25 ಕ್ವಶನ್ ಇರುತ್ತೆ ಜನರಲ್ ಅವೇರ್ನೆಸ್ 25 ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಇಂಗ್ಲೀಷ್ ಕಾಂಪ್ರಿಹೆನ್ಷನ್ 25 ಟೋಟಲ್ ಮಾರ್ಕ್ಸ್ 200 ಮಾರ್ಕ್ಸ್ ಇರುತ್ತೆ 1 ಅವರ್ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಏನಾದರೂ PWD ಅಥವಾ ಏನಾದರೂ ನಿಮ್ಮ ಏನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿ ಇತ್ತು ಅಂತಂದರೆ ಇನ್ನೂ 20 ನಿಮಿಷ ನಿಮಗೆ ಟೈಮನ್ನು ಕೊಡಲಾಗುತ್ತೆ ಟೈರ್ 2 ಎಕ್ಸಾಮಲ್ಲಿ ನೀವು ನೋಡ್ತಾ ಇರ್ಬೋದು ಪೇಪರ್ 1 ಆದ ನಂತರ ಸೆಷನ್ 1ನಲ್ಲಿ ಮಾಡ್ಯೂಲ್ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಇರ್ತವೆ ಮಾಡ್ಯೂಲ್ 2ನಲ್ಲಿ ರೀಸನಿಂಗ್ ಮತ್ತು ಇಂಟೆಲಿಜೆನ್ಸ್ ಇರುತ್ತೆ ಟೋಟಲ್ ಆಗಿ 60 ಕ್ವಶನ್ ಇರ್ತವೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 1 ಕ್ವಶನ್ಗೆ 3 ಮಾರ್ಕ್ಸ್ ಮುಖಾಂತರ ಇದು ಮಾಡ್ತಾರೆ 180 ಮಾರ್ಕ್ಸ್ಗೆ 1 ಅವರ್ ಈಚ್ ಇರುತ್ತೆ ನೆಕ್ಸ್ಟು ಇಲ್ಲಿ ಪೇಪರ್ 2 ನೋಡೋದಾದರೆ 2 ಅವರ್ಸ್ ಇರುತ್ತೆ 2 ಅವರ್ ಆ್ಯಂಡ್ 15 ಮಿನಿಟ್ಸ್ ಸೆಕ್ಷನ್ 2ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ 45 ಕ್ವಶನ್ ಮತ್ತು 25 ಕ್ವಶನ್ ಟೋಟಲ್ 70 ಇರುತ್ತೆ 210 ಅಂಕಗಳಿಗೆ ಇರುತ್ತೆ ನೆಕ್ಸ್ಟ್ ಇಲ್ಲಿ ಪೇಪರ್ 2 ಪೇಪರ್ 3 ಅಂತ ಕೊಟ್ಟಿದ್ದಾರೆ ಜನರಲ್ ಸ್ಟಡೀಸ್ ಫೈನಾನ್ಸು ಸ್ಟ್ಯಾಟಿಸ್ಟಿಕ್ಸು ಈ ರೀತಿಯಾಗಿ ನಿಮಗೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇದನ್ನು ಓದ್ಕೋಬೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸಿಬ್ಬಂದಿ ನೇಮಕಾತಿ ಆಯೋಗದಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಅದನ್ನು ಓದ್ಕೊಂಡು ನೀವು ಎಕ್ಸಾಮ್ನ ಬರಿಬೋದು
ನಮ್ಮ ಹುದ್ದೆಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಕೊಡ್ತಾ ಇರ್ತೇವೆ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.